ಯುರೇಕಾ ಲಿಮಿಟೆಡ್ ಇದು ಬಂದ್ಬಿಟ್ಟು ಬಿ ಟು ಸಿ ಕಂಪ್ನಿ, ಬಿಸ್ನೆಸ್ಗೆ ಡೈರೆಕ್ಟ್ ಕಸ್ಟಮರ್ಸ್ಗೆ ಪ್ರಾಡಕ್ಟ್ನ ಡೆಲಿವರಿ ಮಾಡ್ತಕ್ಕಂಥ ಒಂದು ಕಂಪ್ನಿ. ಇವರು ಹೋಮ್ ಹೆಲ್ತ್ ಕೇರಾಗೆ ವೆಲ್ನೆಸ್ ಪ್ರಾಡಕ್ಟ್ಗಳನ್ನ ಇವರು ಸೆಲ್ ಮಾಡ್ತಾರೆ. ಇವತ್ತಿನ ದಿನ ಈ ಒಂದು ಯುರೇಕಾ ಲಿಮಿಟೆಡ್ ಐ ಪಿ ಒಗೆ ಬಂದಿದೆ. ಇವರ ಒಂದು ಐ ಪಿ ಒ ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಫೆಬ್ರವರಿ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನಾಳೆ ಸೋಮವಾರದಿಂದ ಇದರ ಒಂದು ಐ ಪಿ ಒ ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ. ಇವರ ಒಂದು ಪ್ರಾಫಿಟ್ನ ನಾವು ನೋಡ್ತಾ ಹೋದಾಗ 2019-20 ಅವರ ಒಂದು ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು 6% 10% ವರೆಗೂ ಜಂಪ್ ಆಗಿದೆ. ಲಾಸ್ಟ್ 6 ಮಂತ್ಸಲ್ಲಿ ಇವರ ಒಂದು ಪ್ರಾಫಿಟ್ ಮಾರ್ಜಿನ್ 10%ಯಿಂದ ಡೈರೆಕ್ಟ್ ಆಗಿ 29% ವರೆಗೂ ಕೂಡ ಜಂಪ್ ಆಗಿದೆ. ಈ ಒಂದು ಐ ಪಿ ಒ ಮೂಲಕ ಅವರು ಒಂದು 100 ಕೋಟಿ ರೂಪಾಯಿನ ಸಂಗ್ರಹ ಮಾಡಬೇಕಂತ ಮಾಡಿದ್ದಾರೆ. ಇದು ಕಂಪ್ಲೀಟ್ ಫ್ರೆಶ್ ಇಶ್ಯೂ ಇದೆ. ಇದರಿಂದ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡನ್ನು ಅವರು ಕಂಪ್ನಿಯ ಏಳಿಗೆಗಾಗಿ ಉಪಯೋಗಿಸ್ತಾರೆ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ನುರೇಕಾ ಕಂಪ್ನಿದು ಡೀಟೇಲ್ಸ್ ಆಗಿ ನಾವು ಸ್ಟಡಿ ಮಾಡೋಣ. ಏನೆಲ್ಲ ಪ್ರಾಡಕ್ಟ್ಗಳನ್ನ ಅವ್ರು ಸೆಲ್ ಮಾಡ್ತಾರೆ, ಈ ಒಂದು ಕಂಪ್ನಿ ಇನ್ವೆಸ್ಟ್ಮೆಂಟ್ಗೆ ಯೋಗ್ಯನಾ ಇಲ್ವೋ, ಲಾಂಗ್ ಟರ್ಮ್ಗೆ ಇದು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಇಲ್ವಾ, ಈ ಒಂದು ಕಂಪ್ನಿಯಲ್ಲಿ ಈ ಒಂದು ಐ ಪಿ ಒದಲ್ಲಿ ಇರತಕ್ಕಂಥ ಪಾಸಿಟಿವ್ ಹಾಗೆ ನೆಗೆಟಿವ್ ಫ್ಯಾಕ್ಟರ್ಸ್ಗಳನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ನನ್ನ ಒಂದು ಅನಿಸಿಕೆ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಐ ಪಿ ಒ ಬಗ್ಗೆ. ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ, ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ವೀಕ್ಷಕರೇ, ನಮ್ಮ ಒಂದು ವೆಲ್ತ್ ಇನ್ಫೋ ಚಾನಲ್ಗೆ ನೀವು ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸೊ ವೀಕ್ಷಕರೇ, ಫಸ್ಟ್ ನೀವು ಈ ಒಂದು Amazon.in ಹೋಗಿ ಡಾಕ್ಟರ್ ಟ್ರಸ್ಟ್ ಅಂತೇಳಿ ನೀವು ಇಲ್ಲಿ ಟೈಪ್ ಮಾಡಿದರೆ ಇವೆಲ್ಲ ಪ್ರಾಡಕ್ಟ್ಗಳನ್ನು ನೀವೇನು ನೋಡ್ತಿರಲ್ಲ, ಇವೆಲ್ಲವನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಬಂದುಬಿಟ್ಟು ನ್ಯೂರೇಕಾ ಲಿಮಿಟೆಡ್. ಇವೆಲ್ಲವೂ ಬಂದುಬಿಟ್ಟು ನ್ಯೂರೇಕಾ ಲಿಮಿಟೆಡ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳು. ಇವರು ಮುಖ್ಯವಾಗಿ ಹೋಮ್ ಹೆಲ್ತ್ ಕೇರ್ಗೆ ವೆಲ್ನೆಸ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳನ್ನು ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇವತ್ತಿನ ದಿನ ಕರೋನಾ ಟೈಮಲ್ಲಿ ನಾವು ಈ ಒಂದು ಟೆಂಪ್ರೇಚರ್ ಚೆಕ್ ಆಗಿರ್ಬೋದು, ಆಕ್ಸಿಜನ್ ಚೆಕ್ ಮಾಡೋದು, ಇವೆಲ್ಲವೂ ಕೂಡ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಬಂತು. ಬ್ಲಡ್ ಪ್ರೆಷರ್ ಚೆಕ್ ಮಾಡೋದು, ಇವೆಲ್ಲ ಮಿಷಿನ್ಗಳನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಡಾಕ್ಟರ್ ಟ್ರಸ್ಟ್ ಅಂತಕ್ಕಂಥ ಒಂದು ಬ್ರ್ಯಾಂಡ್ ಮೇಲೆ. ಸೊ ಇವತ್ತಿನ ದಿನ ನ್ಯೂರೇಕಾ ಲಿಮಿಟೆಡ್ ಅವರು ತಮ್ಮ ಒಂದು ಪ್ರಾಡಕ್ಟ್ಗಳನ್ನು ಬೇರೆ ಬೇರೆ ಹೆಸರ ಮೇಲೆ ಅವರು ಸೆಲ್ ಮಾಡ್ತಿದ್ದಾರೆ. ನಾನು ನಿಮಗೆ ಮುಂಚೆ ತೋರಿಸಿದಾಗೆ ಡಾಕ್ಟರ್ ಟ್ರಸ್ಟ್ ಕೂಡ ಒಂದು, ಅದಾದಮೇಲೆ ಡಾಕ್ಟರ್ ಫಿಸಿಯೋ ಮತ್ತು ಟ್ರೂಮಾಮ್ ಅಂತಕ್ಕಂಥ 3 ಬ್ರ್ಯಾಂಡಲ್ಲಿ ತಮ್ಮ ಒಂದು ಪ್ರಾಡಕ್ಟ್ಗಳನ್ನು ಅವರು ಸೆಲ್ ಮಾಡ್ತಾರೆ. ಸೊ ಈ ಒಂದು ಡಾಕ್ಟರ್ ಟ್ರಸ್ಟ್ ಹೆಸರಲ್ಲಿ ಅವರು ಕ್ರೋನಿಕ್ ಡಿವೈಸ್ ಪ್ರಾಡಕ್ಟ್ಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಇದರಲ್ಲಿ ಮೇನ್ ಆಗಿ ಈ ಒಂದು ಬ್ಲಡ್ ಪ್ರೆಷರ್ನ ಮಾನಿಟರ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಕ್ಸಿಜನ್ ನಾವು ಚೆಕ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಥರ್ಮೋಮೀಟರ್. ಇವತ್ತಿನ ದಿನ ಏನು ಈ ಒಂದು ಕರೋನಾದಿಂದ ಜನಗಳಿಗೆ ರೆಗ್ಯುಲರ್ ಆಗಿ ಏನು ಯೂಸ್ ಮಾಡ್ತಿದ್ದಾರೆ ಅವೆಲ್ಲ ಪ್ರಾಡಕ್ಟ್ಗಳನ್ನು ಇವತ್ತಿನ ದಿನ ಅವರು ಡಾಕ್ಟರ್ ಟ್ರಸ್ಟ್ ಅಂತಕ್ಕಂಥ ಹೆಸರ ಮೇಲೆ ತಮ್ಮ ಒಂದು ಪ್ರಾಡಕ್ಟ್ಗಳನ್ನು ಅವರು ಸೆಲ್ ಮಾಡ್ತಿದ್ದಾರೆ. ಇವಾಗ ನಾವು ಈ ಒಂದು ಡಾಕ್ಟರ್ ಟ್ರಸ್ಟ್ ವೆಬ್ಸೈಟ್ಗೆ ಬಂದಾಗ ನೀವು ಇಲ್ಲಿ ನೋಡ್ಬೋದು, ಇವರ ಒಂದು ವೆಬ್ಸೈಟಿಂದನೂ ಕೂಡ ನೀವು ಡೈರೆಕ್ಟಾಗಿ ಇವರ ಒಂದು ಪ್ರಾಡಕ್ಟ್ಗಳನ್ನು ನೀವು ಬೈ ಮಾಡ್ಬೋದು, ಇಲ್ಲ ಈ ಒಂದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಕೂಡ ನಮಗೆ ಇವರ ಪ್ರಾಡಕ್ಟ್ಗಳು ನಮಗೆ ಸಿಗುತ್ತೆ. ಹಾಗೆ ಇವರ ಒಂದು ಪ್ರಾಡಕ್ಟ್ ರಿವ್ಯೂ ನಾವು ನೋಡ್ತಾ ಹೋದಾಗ ಎಲ್ಲದಕ್ಕೂ ಕೂಡ ಒಂದು 4 ಸ್ಟಾರ್ ಪ್ಲಸ್ ಇದೆ. ಸೊ 4 ಸ್ಟಾರ್ ಅಂದರೆ ಒಂದು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ಇವರು ಈ ಒಂದು ಡಾಕ್ಟರ್ ಟ್ರಸ್ಟ್ ಅಂತ ಹೆಸರು ಮೇಲೆ ಅವರು ಸೆಲ್ ಮಾಡ್ತಿದ್ದಾರೆ. ಭಾಳಷ್ಟು ಸರಿ ನಾವು ಇಂಥ ಪ್ರಾಡಕ್ಟ್ಗಳನ್ನ ಬೈ ಮಾಡಿರ್ತೀವಿ, ಅದರಲ್ಲಿ ಡಾಕ್ಟರ್ ಟ್ರಸ್ಟ್ ಅಂತ ಇರುತ್ತೆ, ಅದೆಲ್ಲವೂ ಬಂದುಬಿಟ್ಟು ನ್ಯೂರೇಕಾ ಕಂಪ್ನಿಗೆ ಸಂಬಂಧಪಟ್ಟದ್ದು ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವರು ಇವರ ಒಂದು ಬ್ರ್ಯಾಂಡ್ಗೆ ಡಾಕ್ಟರ್ ಟ್ರಸ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರೋಹಿತ್ ಶರ್ಮನ ಆಯ್ಕೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವೀಕ್ಷಕರು, ಇವತ್ತಿನ ದಿನ ನ್ಯೂರೇಕಾ ಲಿಮಿಟೆಡ್ ಅವರು ಡಾಕ್ಟರ್ ಫಿಸಿಯೋ ಅಂತಕ್ಕಂಥ ಒಂದು ಬ್ರ್ಯಾಂಡ್ ಮೇಲೆ, ಸೊ ಬಹಳಷ್ಟು ಆರ್ಥೋಪೆಡಿಕ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳನ್ನು ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಮೇನ್ ಆಗಿ ಅವರು ಈ ಒಂದು ಎಲೆಕ್ಟ್ರಿಕ್ ಮಸಾಜಸ್ ಆಗಿರ್ಬೋದು, ವೀಲ್ ಚೇರ್ಗಳು, ವಾಕರ್ಸು, ನಾನು ನಿಮಗೆ ಇಲ್ಲಿ ಅಮೆಝಾನ್ ವೆಬ್ಸೈಟಲ್ಲಿ ಬಂದರೆ ನೀವು ನೋಡ್ಬೋದು, ಡಾಕ್ಟರ್ ಫಿಸಿಯೋ ಅಂತ ನೀವು ಟೈಪ್ ಮಾಡಿದರೂ ಕೂಡ ನಮಗೆ ಭಾಳಷ್ಟು ಟೈಪ್ಸ್ ಆಫ್ ಪ್ರಾಡಕ್ಟ್ಗಳೇ ನೀವೇನು ನೋಡ್ತಾ ಇದ್ದಾರೆ. ಇವೆಲ್ಲವೂ ಬಂದುಬಿಟ್ಟು ನ್ಯೂರೇಕಾ ಲಿಮಿಟೆಡ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳಾಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಇವರು ಈ ಒಂದು ಟ್ರೂಮಮ್ ಅಂತಕ್ಕಂಥ ಒಂದು ಬ್ರ್ಯಾಂಡಲ್ಲಿ ಮದರ್ ಹಾಗೆ ಚೈಲ್ಡ್ ಕೇರ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಹೋಮ್ ಹೆಲ್ತ್ ಕೇರ್ ಪ್ರಾಡಕ್ಟ್ಗಳನ್ನು ಕೂಡ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನೀವು ಇಲ್ಲಿ ಟ್ರೂಮಮ್ ಅಂತ ಒಂದು ಸೈಟ್ ಇದೆ, ಇಲ್ಲಿಂದನೂ ಕೂಡ ನೀವು ಡೈರೆಕ್ಟಾಗಿ ಆರ್ಡರ್ ಮಾಡ್ಬೋದು. ಸೊ ಇವರ ಒಂದು ಪ್ರಾಡಕ್ಟ್ಗಳು ಈವನ್ ಇಂಡಿಯಾ ಮತ್ತು ಯು ಎಸ್ ಅಲ್ಲೂ ಕೂಡ ಅವರು ಸೆಲ್ ಮಾಡ್ತಾರೆ. ಸೊ ವೀಕ್ಷಕರೇ, ನಿಮಗೆ ಗೊತ್ತಾಯ್ತಲ್ಲ ಈ ಒಂದು ನ್ಯೂರೇಕಾ ಲಿಮಿಟೆಡ್ ಯಾವ ಟೈಪ್ಸ್ ಆಫ್ ಪ್ರಾಡಕ್ಟ್ನ ಅವರು ಸೆಲ್ ಮಾಡ್ತಾರೆ. ಇವರು ಮೇನ್ ಆಗಿ ಹೋಮ್ ಹೆಲ್ತ್ ಕೇರ್ ಆಗಿ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳನ್ನು ಇವರು ಇ ಕಾಮರ್ಸ್ ಸೈಟಲ್ಲಿ ಅವರು ಡೈರೆಕ್ಟಾಗಿ ಅವರೇ ಸೆಲ್ ಮಾಡ್ತಾರೆ. ಸೊ ಅಂದರೆ ಇದು ಬಂದುಬಿಟ್ಟು ಡೈರೆಕ್ಟ್ ಬಿಸ್ನೆಸ್ಸಿಂದ ಕಸ್ಟಮರ್ಸ್ಗೆ ಸೆಲ್ ಮಾಡ್ತಕ್ಕಂಥ ಒಂದು ಕಂಪನಿ. ಸೊ ವೀಕ್ಷಕರು, ಇವತ್ತಿನ ಈ ಒಂದು ಕಂಪನಿ ಐ ಪಿ ಒಗೆ ಬಂದಿದೆ. ಇದರ ಒಂದು ನಾವು ಡೀಟೇಲ್ಸ್ ನಾವು ನೋಡ್ತಾ ಹೋದಾಗ ಇದರ ಒಂದು ಆಬ್ಜೆಕ್ಟಿವಲ್ಲಿ ಇವರು ಮೇನ್ ಆಗಿ ಫ್ರೆಶ್ ಇಶ್ಯೂ ಅಂದರೆ ಈ ಒಂದು ಐ ಪಿ ಒ ಮೂಲಕ ಏನು ಅಮೌಂಟ್ ಏನು ಕಲೆಕ್ಟ್ ಆಗುತ್ತಲ್ಲ, ಇದು ಬಂದುಬಿಟ್ಟು ಕಂಪ್ನಿ ಒಂದು ಏಳಿಗೆಗಾಗಿ ಅವರು ದುಡ್ಡನ್ನು ಅವರು ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಪ್ರಮೋಟರ್ಸ್ ಏನು ಕೂಡ ತಮ್ಮ ಒಂದು ಸ್ಟೇಕ್ನ ಅವರು ಸೆಲ್ ಮಾಡ್ತಾ ಇಲ್ಲ. ಈ ಒಂದು ನ್ಯೂರೇಕಾ ಲಿಮಿಟೆಡ್ ಐ ಪಿ ಒ ಬಂದುಬಿಟ್ಟು February 15 ಓಪನ್ ಆಗುತ್ತೆ, 17 ಇದು ಕ್ಲೋಸ್ ಆಗುತ್ತೆ. February 15, 16, 17 3 ದಿನ ನಮಗೆ ಟೈಮ್ ಇರುತ್ತೆ. ನೀವು ನೆಟ್ ಬ್ಯಾಂಕಿಂಗಿಂದ ನೀವು ಅಪ್ಲೈ ಮಾಡೋಣ ಅಂದ್ಕೊಂಡಿದ್ರೆ ಲಾಸ್ಟ್ ಡೇ, ಆದಷ್ಟು ಬೇಗ ನೀವು 12 ಗಂಟೆ ಒಳಗಡೆ ನೀವು ಅಪ್ಲೈ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ಫೇಸ್ ವ್ಯಾಲ್ಯೂ 10 ರೂಪಾಯಿದಲ್ಲಿ ಈ ಒಂದು ಕಂಪ್ನಿ ಲೀಸ್ಟ್ ಆಗ್ತಾ ಇದೆ. ಐ ಪಿ ಒ ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು
396 ರೂಪಾಯಿಲಿಂದ 400 ರೂಪಾಯಿವರೆಗೂ ಅವರು ಸೆಟ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಲಿಮಿಟ್ನೇ ಅಂದರೆ 400 ರೂಪಾಯಿನೇ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಐ ಪಿ ಒ ಅಪ್ಲೈ ಮಾಡಬೇಕಂತ ಮಾಡಿದಾಗ. ಅಪ್ಪರ್ ಲಿಮಿಟ್ನ ಮಾರ್ಕೆಟ್ ಲಾಟು, ಒಂದು ಲಾಟಲ್ಲಿ ಮಿನಿಮಮ್ 35 ಶೇರ್ಸ್ ನಾವು ಅಪ್ಲೈ ಮಾಡಬೇಕು, ಮಲ್ಟಿಪಲ್ ಆಫ್ 35 ಶೇರ್ಸ್ ನಾವು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಈ ಒಂದು ಐ ಪಿ ಒ ಮೂಲಕ ಅವರು 100 ಕೋಟಿ ರೂಪಾಯಿನ ಅವರು ಕಲೆಕ್ಟ್ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟು, ಇದರ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನೂ ಕೂಡ ಅವೈಲೇಬಲ್ ಇಲ್ಲ. ನನಗೇನಾದರೂ ಗೊತ್ತಾದರೆ, ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ನೀವು ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್, ಈ ಒಂದು ಐ ಪಿ ಒ ಬಂದುಬಿಟ್ಟು February 15 ತಾರೀಕಿದ್ದು ಓಪನ್ ಆಗುತ್ತೆ, 17ಕ್ಕಿದ್ದು ಕ್ಲೋಸ್ ಆಗುತ್ತೆ. ನಿಮಗೆ ಈ ಒಂದು ಐ ಪಿ ಒಗೆ ನೀವು ಅಪ್ಲೈ ಮಾಡಿದರೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ February 23 ತಾರೀಕು ಈವ್ನಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ February 24 ಅಮೌಂಟ್ ರೀಫಂಡ್ ಆಗುತ್ತೆ. February 26 ತಾರೀಕಿಗೆ ಈ ಒಂದು ಸ್ಟಾಕು ಮಾರ್ಕೆಟಲ್ಲಿ ಲೀಸ್ಟ್ ಆಗ್ತಾ ಇದೆ. ಮಿನಿಮಮ್ ನಾವು ಅಪ್ಲೈ ಮಾಡಿದರೆ 1 ಲಾಟ್ ಅಥವಾ 35 ಶೇರ್ಸ್ಗಳನ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದಕ್ಕೆ 14,000 ರೂಪಾಯಿ ಬೇಕಾಗುತ್ತೆ. ನೀವು 1 ಲಾಟು, 2 ಲಾಟು, 3 ಲಾಟು ಎಷ್ಟಾದರೂ ನೀವು ಅಪ್ಲೈ ಮಾಡ್ಬೋದು. ನೀವು ಮ್ಯಾಕ್ಸಿಮಮ್ 14 ಲಾಟು ಅಥವಾ 490 ಶೇರ್ಸ್ಗಳನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ 196,000 ರೂಪಾಯಿ ಬೇಕಾಗುತ್ತೆ ರೀಟೇಲ್ ಇನ್ವೆಸ್ಟರ್ಸ್ಗೆ. ನೆಕ್ಸ್ಟ್, ಇವತ್ತಿನ ದಿನ ಪ್ರಮೋಟರ್ಸ್ ಹತ್ರ 93.33% ಹೋಲ್ಡಿಂಗ್ ಇದೆ. ಈ ಒಂದು ಐ ಪಿ ಒ ಎಲ್ಲ ಲೀಸ್ಟ್ ಆದಮೇಲೆ ಪ್ರಮೋಟರ್ ಹೋಲ್ಡಿಂಗ್ ಬಂದುಬಿಟ್ಟು 70% ಇರುತ್ತೆ ಈ ಒಂದು ಕಂಪ್ನಿಯಲ್ಲಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಅವರ ಒಂದು ಫೈನಾನ್ಷಿಯಲ್ಸ್ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. 2018, 19 ಮತ್ತು 20ರಲ್ಲಿ ಅವರಿಗೆ ಬಂದಿರತಕ್ಕಂಥ ಆದಾಯ ಬಂದುಬಿಟ್ಟು 20 ಕೋಟಿ 61 ಕೋಟಿ. 2020ರಲ್ಲಿ ಈ ಒಂದು ಕೋವಿಡ್ದಿಂದ ಅವರ ಒಂದು ಭಾಳಷ್ಟು ಪ್ರಾಡಕ್ಟ್ಗಳು, ಇಂಥ ಥರ್ಮೋಮೀಟರು, ಟೆಂಪ್ರೇಚರ್ ಚೆಕ್ ಮಾಡೋವಾಗಿರ್ಬೋದು, ಆಕ್ಸಿಜನ್ ಲೆವೆಲ್ ಚೆಕ್ ಮಾಡೋದಾಗೆಲ್ಲವೂ ಭಾಳ ಸೆಲ್ ಆಗಿದ್ದಾವೆ. ಅದರಿಂದ ಅವರ ಆದಾಯ ತುಂಬ ಹೆಚ್ಚಾಗಿದೆ 2020ರಲ್ಲಿ. ಬಟ್ ಅವರ ಒಂದು ಪ್ರಾಫಿಟಲ್ಲಿ ನಮಗೆ ಅಂಥ ಒಂದು ಗ್ರೋತ್ ನಮಗೆ ನೋಡೋದಕ್ಕಾಗಿಲ್ಲ. 2019ರಲ್ಲಿ ಅವರು 6 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡಿದ್ರು. 2020ರಲ್ಲೂ ಕೂಡ ಅವರೊಂದು ಪ್ರಾಫಿಟ್ ಬಂದುಬಿಟ್ಟು 6 ಕೋಟಿ ರೂಪಾಯಿ 30 ಲಕ್ಷ ಇದೆ. ಈ ಒಂದು ಪ್ರಾಫಿಟ್ ಮಾರ್ಜಿನ್ ನಾವು ನೋಡ್ತಾ ಹೋದಾಗ ಇದು ಕಡಿಮೆ ಆಗಿದೆ ಹೊರತು ಇಲ್ಲಿ ಹೆಚ್ಚಾಗಿಲ್ಲ. ಅದು ಕೂಡ ನಾವು ತುಂಬ ಕೇರ್ಫುಲ್ಲಾಗಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು, ಲಾಸ್ಟ್ 6 ಮಂತ್ಸಲ್ಲಿ ಇವರ ಒಂದು ಆದಾಯ ಬಂದುಬಿಟ್ಟು 122 ಕೋಟಿ ರೂಪಾಯಿನ ಅವರು ತೋರಿಸಿದ್ದಾರೆ. ಮತ್ತು ಒಂದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದುಬಿಟ್ಟು 36 ಕೋಟಿ ರೂಪಾಯಿನ ಅವರು ತೋರಿಸಿದ್ದಾರೆ. ನೆಕ್ಸ್ಟ್, ಪ್ರಾಫಿಟ್ ಮಾರ್ಜಿನ್ ಬಂದುಬಿಟ್ಟು 29% ಇಲ್ಲಿ ಹೆಚ್ಚಾಗಿದೆ. ಅಂದರೆ 6%ಯಿಂದ ಡೈರೆಕ್ಟಾಗಿ 29% 30% ಹತ್ರ ಬಂದುಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ವೀಕ್ಷಕರೇ, ಇವರು ಮುಂಬರುವ ವರ್ಷಗಳಲ್ಲಿ, ಮುಂಬರುವ ದಿನಗಳಲ್ಲೂ ಕೂಡ ಅವರು ಸೇಮ್ ಪ್ರಾಫಿಟ್ ಮಾರ್ಜಿನ್ನ ಮೇಂಟೈನ್ ಮಾಡ್ತಾರಾ ಇಲ್ಲ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕೋವಿಡ್ದಿಂದ ಇವರ ಒಂದು ಪ್ರಾಡಕ್ಟ್ಗಳಿಗೆ ಭಾಳ ಡಿಮ್ಯಾಂಡ್ ಬಂದಿತ್ತು. ಇವಾಗ ಕೋವಿಡ್ ಎಲ್ಲ ಕಡಿಮೆ ಆಗಿದೆ, ಮತ್ತು ವ್ಯಾಕ್ಸಿನ್ ಎಲ್ಲ ಬಂದಿದೆ. ಸೊ ಜನ ಕೂಡ ಅಷ್ಟೊಂದೇನು ಪ್ರಿಫರ್ ಮಾಡಲ್ಲ ಇಂಥ ಪ್ರಾಡಕ್ಟ್ಗಳನ್ನ ಈಗಿನ ಟೈಮಲ್ಲಿ, ಮತ್ತು ಮುಂಬರುವ ದಿನಗಳಲ್ಲಿ ನನಗೆ ಗೊತ್ತಿಲ್ಲ. ಬಟ್ ಇವರ ಒಂದು ಆದಾಯ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಇದನ್ನೇ ಇವರು ಮೇಂಟೈನ್ ಮಾಡ್ತಾರಾ ಇಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳಿತು ಇವರೊಂದು ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ. ಸೊ ನೆಕ್ಸ್ಟ್ ವೀಕ್ಷಕರೇ, ಈ ಒಂದು ಕಂಪನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ನಾನು ನಿಮಗೆ ಫಸ್ಟ್ ಹೇಳ್ತಾ ಇದ್ದೀನಿ ಏನಕ್ಕೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಇದರಲ್ಲಿ ಮೇನ್ ಆಗಿ ನಾನು ಫೋಕಸ್ ಮಾಡ್ತಾ ಇರೋದು ಈ ಒಂದು ಕಂಪನಿ ಸ್ಟಾರ್ಟ್ ಆಗಿ 4 ವರ್ಷ ಆಯಿತು. 4 ವರ್ಷಕ್ಕೆ ಇವರು ಐ ಪಿ ಒಗೆ ಬರ್ತಿದ್ದಾರೆ. ಇದನ್ನು ನಾವು ತುಂಬ ತಿಳ್ಕೊಬೇಕಾದದ್ದು ಏನಂದರೆ, ಎಷ್ಟೋ ಕಂಪ್ನಿಗಳು ಸ್ಟಾರ್ಟ್ ಆಗಿ ಎಷ್ಟೋ ವರ್ಷ ಆದಮೇಲೆ, ಅದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಆ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅವು ಇವತ್ತಿನ ದಿನ ಐ ಪಿ ಒಗೆ ಬರ್ತಿದ್ದಾವೆ. ಇದು ಮೊನ್ನೆ ಮೊನ್ನೆ ಬಂದಿರತಕ್ಕಂಥ ಕಂಪನಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಅವರು ತುಂಬ ಭಾಳ ಅಂದರೆ ಭಾಳ ಬೇಗ ಐ ಪಿ ಒದಲ್ಲಿ ತಮ್ಮ ಒಂದು ಕಂಪ್ನಿನ ಲೀಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಒಂದು ಒಪಿನಿಯನ್ ಇದೆ. ಇದನ್ನು ಕೂಡ ನಾನು ರಿಸ್ಕ್ ಫ್ಯಾಕ್ಟರ್ಸಲ್ಲಿ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಇವತ್ತಿನ ದಿನ ಇವರೇನು ಪ್ರಾಡಕ್ಟ್ಗಳನ್ನು ಅವ್ರೇನು ಸೆಲ್ ಮಾಡ್ತಿದ್ರಲ್ಲ, 3 ಬ್ರ್ಯಾಂಡಲ್ಲಿ ಡಾಕ್ಟರ್ ಟ್ರಸ್ಟು, ಡಾಕ್ಟರ್ ಫಿಸಿಯೋ, ಟ್ರೂಮಮ್. ಸೊ ಇವರೇನು ಮಾಡ್ತಾರಂದರೆ ಮೇನ್ ಆಗಿ ಕೇವಲ ಬಾಡಿ ಡಿಸೈನ್ ಮಾತ್ರ ಇವ್ರು ಮಾಡ್ತಾರೆ. ಈ ಒಂದು ಪ್ರಾಡಕ್ಟ್ ಈ ಥರ ಇರಬೇಕು, ಇದ್ರ ಒಳಗಡೆ ಇದೆಲ್ಲ ಇರಬೇಕು, ಇದೆಲ್ಲ ಫೀಚರ್ಸ್ ಎಲ್ಲ ಇರಬೇಕಂತೇಳಿ ಇವರು ಇನ್ನೊಬ್ಬರಿಗೆ ಆರ್ಡರ್ ಕೊಟ್ಟು ಥರ್ಡ್ ಪಾರ್ಟಿ ಮೂಲಕ ತಮ್ಮ ಒಂದು ಪ್ರಾಡಕ್ಟ್ಗಳನ್ನ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಇವರು ಸೆಲ್ ಮಾಡ್ತಾರೆ. ಸೊ ಇವರೇನು ಇದರಲ್ಲಿ ಮೇನ್ ಆಗಿ ಥರ್ಡ್ ಪಾರ್ಟೀಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳು ಇವತ್ತಿಗೂ ಕೂಡ ಇಲ್ಲ. ಸೊ ಹಂಗಾಗಿ ಇವರು ಇಂಥ ಒಂದು ಪ್ರಾಡಕ್ಟ್ಗಳಲ್ಲಿ ಕ್ವಾಲಿಟಿ ಟೆಸ್ಟಿಂಗ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತಂತೆ. ಅದರಲ್ಲಿ ಏನಾದರೂ ಫೇಲ್ ಆದರೂ ಕೂಡ ಅದು ಒಂದು ಈ ಒಂದು ಕಂಪ್ನಿಗಳಿಗೆ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೇನ್ ಆಗಿ ಇವರು ಥರ್ಡ್ ಪಾರ್ಟೀಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅನ್ನೋದು ಕೂಡ ನಾನು ನಿಮಗೆ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಇದರಲ್ಲಿ ನನಗೆ ಕಾಣಿಸ್ತಕ್ಕಂತಹ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಏನಂತಂದರೆ, ಇವರು ತಮ್ಮ ಒಂದು ಐ ಪಿ ಒ ಡೀಟೇಲ್ಸಲ್ಲಿ ಅವರು ಹೇಳಿದ್ದಾರೆ ಡಾಕ್ಯುಮೆಂಟಲ್ಲಿ. September 2020 ಅವರು ಒಂದು ಪ್ರೈವೇಟ್ ಪ್ಲೇಯರ್ಸ್ಗೆ ಒಂದು 53,000 ಇಕ್ವಿಟಿ ಶೇರ್ಸ್ನ ಅವರು ಫೇಸ್ ವ್ಯಾಲ್ಯೂ 10 ರುಪೀಸಲ್ಲಿ ಅವರು ಸೆಲ್ ಮಾಡಿದರು. ಬಟ್ ಅವಾಗ ಸೆಲ್ ಮಾಡಿದಾಗ ಒಂದು ಶೇರ್ಗೆ 10 ರೂಪಾಯಿ 90 ರೂಪಾಯಿದಂಗೆ ಅವರು ಸೆಲ್ ಮಾಡಿದ್ದಾರೆ. ಇವತ್ತಿನ ದಿನ ಇವರು ಬಂದಿರೋದು ಐ ಪಿ ಒಗೆ 400 ರೂಪಾಯಿದಲ್ಲಿ ಬಂದಿದ್ದಾರೆ. ಇದು 300-400 ಪಟ್ಟು ಹೆಚ್ಚಾದಂಗೆ ಅವರು ತಾವು ಅವತ್ತಿನ ದಿನ ಸೆಲ್ ಮಾಡಿರ್ತಕ್ಕಂಥ ಶೇರ್ ಪ್ರೈಸ್ಗೆ, ಮತ್ತು ಒಂದು 5 ತಿಂಗಳಾದಮೇಲೆ ಇವರು ಇವತ್ತಿನ ಐ ಪಿ ಒಗೆ ಬಂದಿರತಕ್ಕಂಥ ಪ್ರೈಸ್ಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ನಾವು ಕನ್ಸಿಡರ್ ಮಾಡಬೇಕಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ಸೊ ನೆಕ್ಸ್ಟ್ ವೀಕ್ಷಕರಿಗೆ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಏನಂತಂದರೆ, ಮೊನ್ನೆ ಅಕ್ಟೋಬರ್ 2020ರಲ್ಲಿ ಅವರು ಬೇರೆ ಬೇರೆ ಪ್ರೈವೇಟ್ ಪ್ಲೇಯರ್ಸಿಗೆ ಕೆಲವೊಂದು ಶೇರ್ಸ್ಗಳನ್ನ ಅವರು ಅಲಾಟ್ಮೆಂಟ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅವರ ಹೆಸರು ಮತ್ತು ಎಷ್ಟು ಶೇರ್ಸ್ ಅವರು ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತೇಳಿ ನಾನು ಇಲ್ಲಿ ನೋಡ್ಬೋದು. ಫೇಸ್ ವ್ಯಾಲ್ಯೂ 10 ರೂಪಾಯಿದಲ್ಲಿ ಒಂದು ಶೇರ್ಗೆ 100 ರೂಪಾಯಿದಂಗೆ ಇವರಿಗೆ ಇಷ್ಟಿಷ್ಟು ಶೇರ್ಸ್ಗಳನ್ನ ಅವರು ಅಲಾಟ್ಮೆಂಟ್ ಮಾಡಿದ್ದಾರೆ. ಇವತ್ತಿನ ದಿನ ಅಕ್ಟೋಬರಿಂದ ಇವಾಗ ಫೆಬ್ರವರಿಲಿ ಬರ್ತಿದ್ದಾರೆ, ಒಂದು 4 ತಿಂಗಳಲ್ಲಿ ಅವರೊಂದು ಶೇರ್ ಪ್ರೈಸು 100 ರೂಪಾಯಿಲಿಂದ 400 ರೂಪಾಯಿಗೆ ಜಂಪ್ ಆಗಿದೆ. ಸೊ ಇವೆಲ್ಲವೂ ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಕಾಣಿಸ್ತಾ ಇದ್ದಾವೆ ಈ ಒಂದು ಕಂಪ್ನಿಯಲ್ಲಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಇವರ ಒಂದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ, ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ಇವರು ಇವತ್ತಿನ ಡಾಕ್ಟರ್ ಟ್ರಸ್ಟು, ಡಾಕ್ಟರ್ ಫಿಸಿಯೋ ಮತ್ತು ಮತ್ತು ಟ್ರೂಮಾಮ್ ಒಂದು ಹೆಸರಲ್ಲಿ ಇವತ್ತಿನ ಹೋಮ್ ಹೆಲ್ತ್ ಕೇರ್ ಮತ್ತು ವೆಲ್ನೆಸ್ಗೆ ಸಂಬಂಧಪಟ್ಟವು, ಇವತ್ತಿನ ನಮಗೆ ರೆಗ್ಯುಲರ್ ಆಗಿ ಬೇಕಾಗಿರ್ತಕ್ಕಂತಹ ಒಂದು ಫಿಟ್ನೆಸ್ಗೆ ಬೇಕಾಗಿರ್ತಕ್ಕಂತಹ ಪ್ರಾಡಕ್ಟ್ಗಳನ್ನು ಇವರು ಇವತ್ತಿನ ದಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. ಒಂದು ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇವ್ರದ್ದಿದೆ. ಇವರು US ಅಲ್ಲೂ ಕೂಡ ಇವರು ತಮ್ಮ ಒಂದು ಪ್ರಾಡಕ್ಟ್ಗಳನ್ನ ಅವರು ಸೆಲ್ ಮಾಡ್ತಿದ್ದಾರೆ. ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ರಮೋಟರ್ ಆಗಿ ಮ್ಯಾನೇಜ್ಮೆಂಟ್ ಟೀಮ್ ಇದೆ, ಸ್ಟ್ರಾಂಗ್ ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಇದೆ. ಅಂದರೆ ಇವರು ಬೇರೆ ಬೇರೆ ಇವತ್ತಿನ ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲೂ ಕೂಡ ಅವರು ತಮ್ಮ ಒಂದು ಪ್ರಾಡಕ್ಟ್ಗಳನ್ನ ಅವರು ಸೆಲ್ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ, ಇವರು ಡೈರೆಕ್ಟಾಗಿ ಯಾರೇ ಇನ್ನೊಂದು ಥರ್ಡ್ ಪಾರ್ಟಿಗೆ ಕೊಟ್ಟು ಇನ್ನೊಬ್ಬರಿಂದ ಬಿಸ್ನೆಸ್ ಟು ಬಿಸ್ನೆಸ್ ಅವರು ಸಪ್ಲೈ ಮಾಡ್ತಾ ಇಲ್ಲ ತಮ್ಮ ಒಂದು ಪ್ರಾಡಕ್ಟ್ನ. ಸೊ ಇವರೇ ಡೈರೆಕ್ಟಾಗಿ ಸೆಲ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಪ್ರಾಫಿಟ್ ಮಾರ್ಜಿನ್ ಕೂಡ ಇವರಿಗೆ ಸಿಗುತ್ತೆ. ಒಂದು ಪ್ರೀಮಿಯಂ ಕ್ವಾಲಿಟಿ ಹೆಲ್ತ್ ಕೇರ್ ಆಗಿ ವೆಲ್ನೆಸ್ ಪ್ರಾಡಕ್ಟ್ಗಳನ್ನ ಈ ಒಂದು ಕಂಪನಿ ಸೆಲ್ ಮಾಡ್ತಾ ಇದೆ. ಸೊ ಇವೆಲ್ಲವೂ ಬಂದ್ಬಿಟ್ಟು ಈ ಒಂದು ಕಂಪನಿಯಲ್ಲಿ ಇರತಕ್ಕಂಥ ಪಾಸಿಟಿವ್ ಸ್ಟ್ರೆಂತ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ವೀಕ್ಷಕರೇ, ಈ ಒಂದು IPO ಬಗ್ಗೆ ನಾನು ಒಂದು ಅನಿಸಿಕೆಯನ್ನು ಹೇಳಬೇಕಂತ ಮಾಡ್ಕೊಂಡಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ನ್ಯೂರೇಕಾ ಲಿಮಿಟೆಡ್ ಇವರ ಒಂದು ಬ್ರ್ಯಾಂಡ್ಗಳು, ಆ ಒಂದು ಬ್ರ್ಯಾಂಡ್ಗಳ ಮೂಲಕ ಇವರು ಜನರಿಗೆ ಪರಿಚಯಿಸ್ತಕ್ಕಂಥ ಪ್ರಾಡಕ್ಟ್ಗಳನ್ನು ನಾನು ಡೀಟೇಲ್ ಆಗಿ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಏನಕ್ಕಂದರೆ ಈ ಒಂದು ಇವತ್ತಿನ ದಿನ ಏನು ಇವರು ಪ್ರಾಡಕ್ಟ್ಗಳು ಏನು ತರ್ತಾ ಇದಾರಲ್ಲ, ಅದು ಇವತ್ತಿನ ಒಂದು ಜನ್ರೇಷನ್ಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನೇ ಅವರು ಜನರಿಗೆ ಪರಿಚಯಿಸ್ತಾ ಇದ್ದಾರೆ, ಸೆಲ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಎಲ್ಲರೂ ಕೂಡ ಇವತ್ತಿನ ಡಾಕ್ಟರ್ ಹತ್ರ ಹೋಗಲಾರ್ದೆ ಮನೆಯಲ್ಲಿ ನಮ್ಮನ್ನು ನಾವು ಚೆಕ್ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಮನೇಲಿ ತಮ್ಮ ಒಂದು ಏನಿದೆ ಥರ್ಮೋಮೀಟರ್ ಆಗಿರ್ಬೋದು, ಟೆಂಪ್ರೇಚರ್ ಚೆಕ್ ಮಾಡೋದಾಗಿರ್ಬೋದು, ಈ ಒಂದು ಆಕ್ಸಿಜನ್ ಲೆವೆಲ್ ಚೆಕ್ ಮಾಡೋದು, ಬ್ಲಡ್ ಪ್ರೆಷರ್ ಚೆಕ್ ಮಾಡೋದು, ಅವೆಲ್ಲವನ್ನು ಜನರು ತಮ್ಮಲ್ಲೇ ತಾವು ತಂದಿಟ್ಕೊಳ್ತಕ್ಕಂಥ ನಡೀತಾ ಇದೆ. ಈ ಮಧ್ಯೆ ಈ ಒಂದು ವೆಲ್ನೆಸ್ ಕಡೆ ಹೆಚ್ಚು ಅವರು ಆಸಕ್ತಿಯನ್ನು ತೋರಿಸ್ತಾ ಇರೋದ್ರಿಂದ ಇವರ ಒಂದು ಪ್ರಾಡಕ್ಟ್ಗಳಿಗೆ ಮುಂಬರೋ ದಿನಗಳಲ್ಲೂ ಕೂಡ ಒಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಬಟ್ ಈ ಒಂದು ಕಂಪನಿ ತುಂಬ ಬೇಗ IPO ಬಂದಿದೆ, ಮತ್ತು ಪ್ರೈಸ್ ಬ್ಯಾಂಡು ಇವತ್ತಿನ ದಿನ ಅವ್ರು ಬಂದಿರೋದು 400 ರೂಪಾಯಿದಲ್ಲಿ ಬಂದಿದ್ದಾರೆ. ಅರ್ನಿಂಗ್ ಪರ್ ಶೇರ್ ಬಂದ್ಬಿಟ್ಟು 9 ರೂಪಾಯಿ 14 ಪೈಸೆ ಆಗುತ್ತೆ 2020ರಲ್ಲಿ. ಅದರ ಪ್ರಕಾರ PE ಬಂದ್ಬಿಟ್ಟು 44ದಲ್ಲಿ ಇವರು ಈ ಒಂದು ಕಂಪನಿ ರಿಜಿಸ್ಟರ್ ಆಗ್ತಿದ್ದಾರೆ. ಇದು ಸ್ವಲ್ಪ ಹೈ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟು, ಇವರು ತಮ್ಮ ಒಂದು ಪ್ರಾಡಕ್ಟ್ಗಳಿಗೆ ಇವರು ಥರ್ಡ್ ಪಾರ್ಟಿ ಮೇಲೆ ಇವರು ಡಿಪೆಂಡ್ ಆಗಿರೋದ್ರಿಂದ, ಇವರೇನಾದರೂ ತಮ್ಮದೇ ಆಗಿರ್ತಂಥ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಅವರು ಸೆಟ್ ಮಾಡಿಕೊಂಡ್ರೆ ಅವಾಗ ಕಂಪ್ನಿದು ಮತ್ತೆ ಬೇರೆ ಆಗ್ತಾನೆ ಹೋಗುತ್ತೆ ಅವ್ರ ಪ್ರಾಫಿಟ್ ಮತ್ತು ರೆವಿನ್ಯೂ ಕೂಡ. ಸೊ ಇವೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು, ಹಾಗೆ ರಿಸ್ಕ್ ಫ್ಯಾಕ್ಟರ್ನ ನಾನು ಕನ್ಸಿಡರ್ ಮಾಡಿಕೊಂಡು, ಈ ಒಂದು ಕಂಪ್ನಿಯಲ್ಲಿ ಯಾರಾದರೂ ಹೈ ರಿಸ್ಕ್ ಇನ್ವೆಸ್ಟರ್ಸ್ ಯಾರಾದರೂ ಇದ್ದರೆ ನೀವು ಈ ಒಂದು ಕಂಪ್ನಿಯಲ್ಲಿ ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. IPO ಗೇನ್ಗೋಸ್ಕರ ನೀವು ಅಪ್ಲೈ ಮಾಡೋಣ ಅಂದ್ಕೊಂಡಿದ್ರೆ 1ನೇ ದಿನದ ಮತ್ತು 2ನೇ ದಿನದ ರೆಸ್ಪಾನ್ಸ್ ನೋಡಿ. ಏನಕ್ಕಂದರೆ ಇವರ ಒಂದು ಪ್ರಾಡಕ್ಟ್ಗಳು ಇವತ್ತಿನ ದಿನ ಏನಿದಾವಲ್ಲ, ಅವು ಮಾರ್ಕೆಟಲ್ಲಿ ಡಿಮ್ಯಾಂಡಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಗಳು, ಜನ್ರೇಷನ್ಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಇವರು ಸೆಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರ ಒಂದು ರೆಸ್ಪಾನ್ಸು, ಇನ್ಸ್ಟಿಟ್ಯೂಷನ್ಸ್ ರೆಸ್ಪಾನ್ಸು ಈ ಒಂದು IPO ಕಡೆ ಹೇಗಿದೆ ಅಂತೇಳಿ ನೀವು 1-2 ದಿನ ಅಬ್ಸರ್ವ್ ಮಾಡಿ, 3ನೇ ದಿನ ನೀವು ಅಪ್ಲೈ ಮಾಡಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.